ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ನ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗವೇ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ಒಂದು ಆಹಾರ ಔಷಧಿಯ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಅದೇ ಆ್ಯಪಲ್ ಸಿಡ್ರ್ ವಿನೆಗರ್ ಆ್ಯಪಲ್ ಸಿಡ್ರ್ ವಿನೆಗರ್ ಕೆಟ್ಟದ್ದು ಹಾಗೆ ಹೀಗೆ ಅದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ ಅಂತೆಲ್ಲ ತುಂಬ ಸುಳ್ಳು ಸುದ್ದಿಯನ್ನು ಇದೆ ಇಲ್ಲ ಆ್ಯಪಲ್ ಸಿಡ್ರ್ ವಿನೆಗರ್ ಬಹಳ ಒಳ್ಳೆಯದು ಒಂದು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಆ್ಯಪಲ್ ಸಿಡ್ರ್ ವಿನೆಗರ್ ನಿಮಗೆ ಸಿಗುತ್ತೆ ಆ್ಯಪಲ್ ಸಿಡ್ರ್ ವಿನೆಗರನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಗ್ಲಾಸ್ ನೀರಿಗೆ ಒಂದೇ ಒಂದು ಚಮಚ ಹಾಕಿ ಕುಡಿಯುವಂಥದ್ದು ಅಲ್ಲಿಗೆ ತಾಗಿಸ್ಬಾರ್ದು ಡೈರೆಕ್ಟಾಗಿ ಕುಡಿಯೋದು ಹೀಗೆ ಮಾಡೋದ್ರಿಂದಾಗಿ ಹೊಟ್ಟೆಯ ಬೊಜ್ಜು ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇನ್ನು ತುಂಬ ಎಸಿಡಿಟಿ ಅಜೀರ್ಣ ಹುಳಿ ತೇಗು ಬರ್ತಾ ಇದ್ದಂಥವರಿಗೆ ಅಲ್ಲಿ ಎಚ್ ಪೈಲೋರಿ ಬ್ಯಾಡ್ ಬ್ಯಾಕ್ಟೀರಿಯಾವನ್ನು ಕೊಲ್ಲಲಿಕ್ಕೆ ಈ ಆ್ಯಸಿಡ್ ಸಹಾಯ ಮಾಡುತ್ತೆ ಇಲ್ಲಿ ಹೈಪೋ ಎಸಿಡಿಟಿ ಇರುತ್ತೆ ಆ್ಯಸಿಡ್ ಜಾಸ್ತಿ ಇರಲ್ಲ ಸೊ ಈ ಹೈಪೋ ಎಸಿಡಿಟಿಯನ್ನು ಸರಿ ಮಾಡಲಿಕ್ಕೆ ಅನೇಕರು ಇವತ್ತು ಹೇಳಿದ್ದಾರೆ ಆ್ಯಪಲ್ ಸೀಡರ್ ವಿನೆಗರ್ ಕುಡಿದ್ರೂ ನನಗೆ ಎಸಿಡಿಟಿ ಕಡಿಮೆ ಆಗಿದೆ ಅಂತ ಅದಕ್ಕೆ ಮುಖ್ಯವಾದ ಕಾರಣ ಅವರಿಗೆ ಹೈಪೋ ಎಸಿಡಿಟಿ ಇತ್ತು ಸೊ ಹಾಗಾಗಿ ನಿಮ್ಗೆ ಎಸಿಡಿಟಿ ಇದ್ದರೆ ಒಂದು ಹದಿನೈದು ದಿವಸ ಮಾಡಿ ನೋಡಿ ನಿಮಗೆ ಗುಣ ಆಗೋದು ಗೊತ್ತಾಗುತ್ತೆ ಆ್ಯಪಲ್ ಸಿಡರ್ ವಿನೆಗರ್ನ ಒಳ್ಳೆ ಕ್ವಾಲಿಟಿದನ್ನು ನೀವು ತೆಗೆದುಕೊಂಡು ಬೆಳಗ್ಗೆ ಆಹಾರದ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಮಧ್ಯಾಹ್ನ ಹಾಗೂ ಸಾಯಂಕಾಲ ಒಂದು ಗ್ಲಾಸ್ ನೀರಿಗೆ ಅರ್ಧ ಚಮಚಿಂದ ಶುರು ಮಾಡಿ ಸೆಟ್ ಆಯಿತು ಅಂದರೆ ಒಂದು ಚಮಚಕ್ಕೆ ತೆಗೆದುಕೊಂಡು ಹೋಗಿ ಒಂದು ಚಮಚ ಮ್ಯಾಕ್ಸಿಮಮ್ ಅಷ್ಟೇ ಇದನ್ನು ಕುಡಿತಾ ಬಂದರೆ ಈ ಒಂದು ಎಸಿಡಿಟಿ ಹೈಪರ್ ಎಸಿಡಿಟಿ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಚರ್ಮದ ಕಾಯಿಲೆಗಳು ಅನೇಕರಿಗೆ ಚರ್ಮದ ಕಾಯಿಲೆ ಇರುತ್ತೆ ಆ ಚರ್ಮದ ಕಾಯಿಲೆ ಕಡಿಮೆ ಆಗಲಿಕ್ಕೆ ಕೂಡ ಸಹಾಯ ಆಗುತ್ತೆ ಜೊತೆಗೆ ಓವರ್ ಆಲ್ ವೆಯ್ಟ್ ಈಗ ತಿಂಗಳಿಗೆ ನೀವು ಬರೀ ಆ್ಯಪಲ್ ಸಿಡ್ರ್ ವಿನೆಗರನ್ನು ಕರೆಕ್ಟಾಗಿ ಒಂದು ತಿಂಗಳ ಕುಡಿದರೆ ನಿಮಗೆ ಮೂರಿಂದ ನಾಲ್ಕು ಕೆ ಜಿ ಕಡಿಮೆ ಆಗೋದನ್ನು ನೀವೇ ನೋಡ್ತೀರ ಸೊ ವೆಯ್ಟ್ ಕಡಿಮೆ ಮಾಡಲಿಕ್ಕೂ ಅದು ಕೂಡ ತುಂಬ ಒಳ್ಳೆಯದು ಜೊತೆಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ರೆಡಿ ಮಾಡಲಿಕ್ಕೆ ಈಗ ಹೈಪೋ ಎಸಿಡಿಟಿ ಇದ್ಬಿಟ್ರೆ ನಾವು ತೆಗೆದುಕೊಡುವಂಥ ಆಹಾರದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಕರುಳಿಗೆ ಸಣ್ಣ ಕರಳಿಗೆ ಸೇರಿಕೊಂಡು ಸಿಬು ಆಗುತ್ತೆ ಸ್ಮಾಲ್ ಇಂಟೆಷಲ್ ಬ್ಯಾಕ್ಟೀರಿಯಲ್ ಲೋವರ್ ಗ್ರೋತ್ ಸೊ ಹಾಗಾಗಿ ಹೊಟ್ಟೆಯಲ್ಲಿ ಆ್ಯಸಿಡ್ ಬೇಕು ಅದಕ್ಕೆ ನಮಗೆ ಎಚ್ ಸಿ ಎಲ್ ಹೊಟ್ಟೆಯಲ್ಲಿ ಸಕ್ರೀಟ್ ಆಗೋದು ಏನಕ್ಕೆ ನಾವು ತಿಂದಂಥ ಆಹಾರದಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೇಡದೇ ಇರುವಂಥದ್ದನ್ನು ಕೊಲ್ಲಿಕ್ಕೆ ಸೊ ಹಾಗಾಗಿ ಹೈಪೋ ಎಸಿಡಿಟಿ ಇದ್ದಂಥವರಿಗೆ ಆಟೋ ಇಮ್ಯೂನ್ ಕಾಯಿಲೆ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಾಡಬೇಕು ಮಾಡಬೇಕಾದ್ರೂ ಆಟೋ ಇಮ್ಯೂನ್ ಕಾಯಿಲೆ ಇದ್ದವರು ಕೂಡ ಈ ಆ್ಯಪಲ್ ಸಿಡ್ರ್ ವಿನೆಗರ್ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಗ್ಲಾಸ್ನರಿಗೆ ಒಂದು ಚಮಚ ಹಾಕ್ಕೊಂಡು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು ವರ್ಷಾನುಗಟ್ಟಲೆ ಕುಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ ಒಂದು ತಿಂಗಳ ಮಾಡಿ ನೋಡಿ ನಿಮಗೆ ವ್ಯತ್ಯಾಸ ಕಂಡುಬರುತ್ತೆ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ನೀವು ಮುಂದುವರ್ಸ್ಬೋದು ಎರಡರಿಂದ ಮೂರು ತಿಂಗಳವರೆಗೂ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಸೊ ಹಾಗಾಗಿ ಆ್ಯಪಲ್ ಸಿಡ್ರ್ ವಿನೆಗರ್ ಕುಡಿದ್ರೆ ಅಷ್ಟೆಲ್ಲ ಆ ತೊಂದರೆ ಆಗುತ್ತೆ ಈ ತೊಂದರೆ ಆಗುತ್ತೆ ಅದನ್ನೆಲ್ಲ ಬಿಟ್ಬಿಡಿ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗ ನಿಮಗೆ ಸೂಟ್ ಆಗುತ್ತೆ ಹತ್ತು ಪರ್ಸೆಂಟ್ ಜನರಿಗೆ ಇದು ಸೂಟ್ ಆಗದೇ ಇರಬಹುದು ಒಂದು ಎರಡು ಮೂರು ದಿವಸ ಕುಡಿದಾಗ ಸೂಟ್ ಆಗಲಿಲ್ಲ ಅಂದ್ರೆ ಗೊತ್ತಾಗುತ್ತೆ ಅಸಿಡಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅಂತವರು ಅವಾಯ್ಡ್ ಮಾಡಿ ಕೇವಲ ಹತ್ತು ಪರ್ಸೆಂಟ್ ಜನರಲ್ಲಿ ಆ್ಯಪಲ್ ಸಿಡ್ರ್ ವಿನೆಗರ್ ಸೂಟ್ ಆಗೋದಿಲ್ಲ ಆ ಹತ್ತು ಪರ್ಸೆಂಟ್ ಜನ ಯಾರು ಅಂತ ನಾನು ಆಗಲ್ಲ ನೀವೇ ಕಂಡುಹಿಡ್ಕೋಬೇಕು ಸೊ ಹಾಗಾಗಿ ಅದನ್ನು ಕುಡಿದು ನೋಡಿ ನಿಮಗೆ ಅದು ಸೆಟ್ಟೇ ಆಗ್ತಾ ಇಲ್ಲ ವಾಂತಿ ಬಂದಂಗೆ ಆಗ್ತಾ ಅಂತ ಅಂತಾದರೆ ಅದನ್ನು ಬಿಡಿ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇದು ಸೂಟ್ ಆಗುತ್ತೆ ತುಂಬ ಸಹಾಯ ಆಗುತ್ತೆ ಸೊ ಹಾಗಾಗಿ ಈ ಆ್ಯಪಲ್ ಸಿಡ್ರ್ ವಿನೆಗರನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ನೈನ್ ಡಬಲ್ ಫೋರ್ ಸೆವೆನ್ ನೈನ್ ಫೋರ್ ತ್ರೀ ಫೋರ್ ಈ ನಂಬರಿಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ವ್ಯವಸ್ಥೆಯನ್ನು ನಾವು ರೆಡಿ ಮಾಡಿದ್ದೇವೆ ನಿಮಗೆ ನಮ್ಮ ವೈದ್ಯರೇ ಕರೆ ಮಾಡ್ತಾರೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆಹಾರ ಔಷಧಿ ಮನೆ ಮದ್ದು ಇದನ್ನೆಲ್ಲ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯ ಪ್ರಯೋಜನ ಪಡೆಯಿರಿ ಈ ಒಂದು ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು